ಸ್ನೇಹಿತರೆ, ಇಂದಿನ ಶುಕ್ರವಾರದಿಂದ ಇಂದಿನ ನವೆಂಬರ್ 1 ಶುಕ್ರವಾರದಿಂದ ಮುಂದಿನ 10 ವರ್ಷದವರೆಗೆ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಈ 4 ರಾಶಿಯವರ ಮೇಲೆ ಬೀಳುವುದರಿಂದ ಈ ರಾಶಿಯವರಿಗೆ ರಾಜಯೋಗ ಅನ್ನುವುದು ಆರಂಭವಾಗ್ತಾ ಇದೆ ಮತ್ತು ಇವರು ಮುಟ್ಟಿದೆಲ್ಲ ಚಿನ್ನ ಆಗಲಿದೆ. ಇನ್ನು ಇಂದಿನಿಂದ ಈ ರಾಶಿಯವರು ಏನೇ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಇನ್ನು ಅದೃಷ್ಟ ಅನ್ನೋದು ಸದಾ ಇವರ ಹಿಂದೆನೇ ಇರಲಿದ್ದು ಯಾವುದಾದರೂ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಲು ಇದು ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಹಾಗಾದರೆ ಶ್ರೀ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗುವ 4 ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಮಹಾಲಕ್ಷ್ಮಿ ದೇವರ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಮುಖ್ಯವಾದ ವಿಚಾರ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ವಿದ್ಯೆ ಆಗಿರ್ಬೋದು, ಉದ್ಯೋಗ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಹೀಗೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿ, ನಿಮಗೆ ಪರಿಹಾರ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಈಗಲೇ ಡಿಸ್ಪ್ಲೇ ಆಗ್ತಾ ನೋಡಿ ಗುರುಜಿ ನಂಬರು. ಗುರುಜಿ ನಂಬರ್ಗೆ ಫೋನ್ ಮಾಡಿದರೆ ನಿಮಗೆ ಯಾವುದೇ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಪರಿಹಾರವನ್ನು ಮಾಡಿಕೊಡ್ತಾರೆ. ಹೌದು ಫ್ರೆಂಡ್ಸ್, ಇನ್ನು ಮೊದಲ ರಾಶಿಯಾಗಿ ಸಿಂಹರಾಶಿ. ಸಿಂಹರಾಶಿಯವರು ಕಷ್ಟಪಟ್ಟು ದುಡಿಯುವವರು ಆಗಿರುವುದರಿಂದ ಇವರು ಪಟ್ಟ ಕಷ್ಟಕ್ಕೆ ಇಂದಿನಿಂದಲೇ ಒಳ್ಳೆಯ ಫಲ ಸಿಗಲಿದೆ. ಇನ್ನು ಲಕ್ಷ್ಮೀ ಅನುಗ್ರಹ ಇವರ ಮೇಲೆ ಸದಾ ಇರಲಿದ್ದು ಜೀವನ ಬಹಳ ಸುಖಮಯವಾಗಿ ಇರಲಿದೆ. ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇನ್ನು ಎರಡನೇ ರಾಶಿಯಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಮಹಾಲಕ್ಷ್ಮಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿದ್ದು ಮಾಡುವ ಕೆಲಸದಲ್ಲಿ ಒಳ್ಳೆಯ ಲಾಭ ನಿಮ್ಮದಾಗುತ್ತೆ. ಮದುವೆಯಾಗದೇ ಇರುವವರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇದೆ. ಹಾಗೆ ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇದೆ. ಇನ್ನು ದಿನದಲ್ಲಿ ಒಮ್ಮೆ ಆದರೂ ಲಕ್ಷ್ಮೀ ದೇವಿಗೆ ದೀಪವನ್ನು ಹಚ್ಚಿದರೆ ನಿಮ್ಮ ಜಾತಕದಲ್ಲಿರುವ ಎಲ್ಲ ದೋಷಗಳು ಕಳೆಯುತ್ತವೆ. ಇನ್ನು ಮೂರನೇ ರಾಶಿಯಾಗಿ ತುಲಾರಾಶಿ. ಈ ರಾಶಿಯವರು ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮೇಲಕ್ಕೆ ಬಂದಿರ್ತಾರೆ ಮತ್ತು ಜೀವನದಲ್ಲಿ ಏನೇ ಕಷ್ಟ ಬಂದಿದ್ರು ಕೂಡ ಮೆಟ್ಟಿ ನಿಲ್ಲುವ ತಾಕತ್ತು ಇವರಿಗೆ ಇದೆ. ಇನ್ನು ಮಾಡುವ ಕೆಲಸದಲ್ಲಿ ಇವರಿಗೆ ಒಳ್ಳೆಯ ಲಾಭ ಸಿಗಲಿದ್ದು ಬಂದ ಲಾಭದಲ್ಲಿ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಹೂಡಿಕೆ ಮಾಡಲು ಇದು ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ರಾಶಿಯಾಗಿ ಮೀನರಾಶಿ. ಮೀನರಾಶಿಯವರ ಮೇಲೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರುವುದರಿಂದ ಇವರು ಆದಷ್ಟು ಬೇಗ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ನೀವು ಪಟ್ಟ ಕಷ್ಟಕ್ಕೆ ಇವತ್ತಿನಿಂದಲೇ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ಬೋದು. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಆ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದ.